ಶೀರ್ಷಿಕೆ ಪ್ರಾಣ ರಕ್ಷಿಸಿದ ಆಪದ್ ಬಾಂಧವ. ಹೊಂಗೆ ಮರದ ಕಟ್ಟೆಯಿಂದ ಎದ್ದು ನಿಂತ ನರಸಿಂಹ ಭಟ್ಟರು ಹಿತ್ತಲಿನಲ್ಲಿಯೇ ಇತ್ತಿಂದತ್ತ ಅತ್ತಿಂದಿತ್ತ ಓಡಾಡುತ್ತಾ, ನೋಡು ವಿನಯ, ಗುರುವು ನೋಡಲು ಬಹಳ ಸುಲಭಲಭ್ಯನಂತೆ ಕಂಡುಬಂದರೂ ಸುಲಭನಲ್ಲ. ಗುರುವಿನ ಆತ್ಮೀಯತೆ ಎಂಬ ಮಹಾನಿಧಿಯನ್ನು ಪಡೆದುಕೊಳ್ಳಬೇಕಾದರೆ ಕೆಲವು ಕಠೋರ ಪರೀಕ್ಷೆಗಳ ಆವರಣಗಳನ್ನು ದಾಟಿ ಬರಬೇಕಾಗುತ್ತದೆ ಎಂಬುದಂತೂ ಈವರೆಗೆ ನಾನು ಹೇಳಿದ ಗೃಹಿಣಿಯ ಪ್ರಸಂಗದಿಂದ ತಿಳಿಯಿತಲ್ಲವೇ. ಭಕ್ತರಿಗೆ ಗುರುವಿನ ವಿಚಾರದಲ್ಲಿ ತೀರಾ ಸಲಿಗೆ ಇರಬಾರದು. ಗುರುವು ಬಾಲಕನು, ಮುಗ್ಧನು, ಸರಳನು. ನಾವು ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದು ಅಥವಾ ಎಷ್ಟು ಸಲಿಗೆಯಿಂದ ಬೇಕಾದರೂ ವರ್ತಿಸಬಹುದು ಎಂದು ಯಾರಾದರೂ ಭಾವಿಸಿದರೆ ಅಂಥವರು ಒಂದಲ್ಲ ಒಂದು ದಿನ ಗುರುವಿನ ನರಸಿಂಹಾವತಾರವನ್ನು ನೋಡಬೇಕಾಗುತ್ತದೆ, ಅವನ ವಜ್ರ ಮುಷ್ಟಿಗೆ ಸಿಲುಕಿಕೊಳ್ಳಬೇಕಾಗುತ್ತದೆ. ಗುರುವಿನ ವಿಚಾರದಲ್ಲಿ ಒಂದು ಗೌರವಪೂರ್ವಕ ಅಂತರವನ್ನು ಕಾಯ್ದುಕೊಳ್ಳುವುದು ಹಿತಕರ. ಒಂದು ವೇಳೆ ಗುರುವೇ ಪ್ರೀತಿಯಿಂದ ಸೆಳೆದುಕೊಂಡಾಗ ಅಂತರದ ಪ್ರಶ್ನೆ ಉದ್ಭವಿಸುವುದು. ಗೌರಿಶಂಕರ ಶಿಖರದಷ್ಟು ಎತ್ತರವಾಗಿರುವ ಗುರುವಿನ ಮುಂದೆ ನಾವು ಗುಡ್ಡದ ಮಾತಿರಲಿ, ಸಣ್ಣದೊಂದು ದಿಬ್ಬವೂ ಕೂಡ ಅಲ್ಲ. ಈ ಜನ್ಮದಲ್ಲಿ ನಾವು ಗುರುವಿಗೆ ಸಮನಾಗುವುದು ಸಾಧ್ಯವೇ ಇಲ್ಲ. ನಮ್ಮ ಎಲ್ಲ ವರ್ತನೆಗಳು ಶ್ರೀ ಗುರು ಗೀತಾದ ಸೂಚನೆಗಳಿಗೆ ಅನುಸಾರವಾಗಿ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಇದ್ದರೆ ಆಗಾಗ ನಮ್ಮ ವರ್ತನೆಗಳಲ್ಲಿನ ನ್ಯೂನತೆಗಳನ್ನು ನಾವೇ ಗಮನಿಸಿಕೊಂಡು ತಿದ್ದಿಕೊಳ್ಳುತ್ತಿದ್ದರೆ ಆಂತರ್ಯದಲ್ಲಿ ಭಕ್ತಿಭಾವದ ಗಂಗೆಯು ತುಂಬಿ ತುಡುಕುವಂತೆ ನೋಡಿಕೊಳ್ಳುತ್ತಿದ್ದರೆ ಈ ಜನ್ಮದಲ್ಲಿ ನಾವು ಒಬ್ಬ ಒಳ್ಳೆಯ ಭಕ್ತರಾಗಬಹುದು. ಒಳ್ಳೆಯ ಭಕ್ತರಾಗಿ ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವುದೇ ಈ ಜನ್ಮಕ್ಕೆ ನಾವು ಧ್ಯೇಯವಾಗಬೇಕು ಎನ್ನುತ್ತಾ ಭಟ್ಟರು ಮನೆಯೊಳಗೆ ನಡೆದರು. ವಿನಯ ಶಾಸ್ತ್ರಿಯು ಅವರನ್ನು ಹಿಂಬಾಲಿಸಿದ. ಭಟ್ಟರು ಅಡಿಗೆ ಮನೆಯತ್ತ ನಡೆದುದನ್ನು ಕಂಡು ವಿನಯನು, ಗುರುಗಳೇ, ನೀವು ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳಿ, ನನಗೆ ಅರ್ಥವಾಯಿತು, ನಾನೇ ಕಾಫಿ ಮಾಡುತ್ತೇನೆ ಎಂದನು. ಸರಿ ಆಯಿತಪ್ಪ, ನಾನು ಕುಳಿತಿರುತ್ತೇನೆ ಎಂದರು ಭಟ್ಟರು. ಕಾಫಿ ಮಾಡಿದ ವಿನಯನು ಭಟ್ಟರ ಕೈಗೆ ಕಾಫಿ ಲೋಟವನ್ನು ಕೊಟ್ಟನು. ತಾನು ಕಾಫಿ ಕುಡಿಯುತ್ತಾ ಅನೇಕರು ತಮ್ಮನ್ನು ತಾವು ಇಂತಹ ಗುರುವಿನ ಶಿಷ್ಯರು ಎಂದು ಹೇಳಿಕೊಳ್ಳುತ್ತಾರೆ. ಹಾಗಾದರೆ ಭಕ್ತರು ಯಾರು, ಶಿಷ್ಯರು ಯಾರು ಎಂದು ಪ್ರಶ್ನಿಸಿದ. ಅದಕ್ಕೆ ಭಟ್ಟರು, ನೋಡಯ್ಯ, ಇತ್ತೀಚೆಗೆ ಅನೇಕರಿಗೆ ತಾವು ಇಂತಹ ಗುರುವಿನ ಶಿಷ್ಯರು ಎಂದು ಹೇಳಿಕೊಳ್ಳುವುದೇ ಶೋಕಿಯಾಗಿ ಬಿಟ್ಟಿದೆ. ಶಿಷ್ಯತ್ವ ಎಂಬುದು ಅಷ್ಟು ಸುಲಭದ ಮಾತಲ್ಲ. ಯಾರು ಬೇಕಾದರೂ ಸುಲಭವಾಗಿ ಭಕ್ತರಾಗಬಹುದು, ಇದು ಮೊದಲನೇ ಹಂತ. ಇನ್ನು ಕೆಲವು ಹಂತಗಳನ್ನು ದಾಟಿದ ಮೇಲೆ ಆತನು ಉನ್ನತ ಹಂತದ ಭಕ್ತರಾಗಬಹುದು. ಶಿಷ್ಯ ಎಂದು ಗುರುವು ಅಂಗೀಕರಿಸಿದಾಗ ಮಾತ್ರ ನಾವು ಶಿಷ್ಯರು. ಗುರು ಪಂಥದ ನೀತಿ ನಿಯಮ ಆದರ್ಶಗಳನ್ನೆಲ್ಲ ಪಾಲಿಸುತ್ತಾ ತ್ಯಾಗ ವಿರಾಗಗಳನ್ನು ಮೈಗೂಡಿಸಿಕೊಳ್ಳುತ್ತಾ ಗುರು ಸೇವೆಯನ್ನು ಚೆನ್ನಾಗಿ ಮಾಡುತ್ತಾ ಸ್ವಾರ್ಥ ಭಾವವನ್ನು ಧೂಳಿಪಟ ಮಾಡಿದವನು ಮಾತ್ರ ಶಿಷ್ಯನು. ಶಿಷ್ಯ ಎಂಬುದನ್ನು ಅನ್ಯರು ಗುರುತಿಸಬೇಕೇ ಹೊರತು ನಾವಾಗಿಯೇ ಹೇಳಿಕೊಳ್ಳಬಾರದು ಎನ್ನುತ್ತಾ ಭಟ್ಟರು ಮುಂಬಾಗಿಲಿಗೆ ಬಂದು ಜಗುಲಿಯಲ್ಲಿ ಕುಳಿತರು. ಅತ್ತ ವಿನಯನೂ ಸೇವೆಯ ಅವಕಾಶಕ್ಕಾಗಿ ಕಾದಿದ್ದು ಗುರುಸೇವೆ ಮಾಡಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಕಾಫಿ ಲೋಟಗಳನ್ನು ತೊಳೆದು ಅಡುಗೆ ಮನೆಯಲ್ಲಿಟ್ಟು ಹೊರಬಂದನು. ಆಗ ಭಟ್ಟರು, ಬಾರಯ್ಯ, ಕುಳಿತುಕೋ, ಗುರುಗಳು ಇದ್ದಲ್ಲಿಯೇ ಇದ್ದು ಎಲ್ಲೆಲ್ಲೋ ಇರುವ ತಮ್ಮ ಭಕ್ತರ ಪ್ರಾಣ ರಕ್ಷಣೆಯನ್ನು ಪರಮಾಶ್ಚರ್ಯಕರವಾಗಿ ತಮ್ಮ ದಿವ್ಯ ಶಕ್ತಿಯ ಮಾಧ್ಯಮದಿಂದ ಮಾಡುವರು. ಅದು ಮಾತೃಹೃದಯದ ಮಿಡಿತ, ಗೋವತ್ಸ ನ್ಯಾಯ ಎನ್ನುತ್ತಾ ಭಟ್ಟರು ಮುಗುಳ್ನಗುತ್ತಾ ಹೇಳಿದರು. ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ ತನ್ನಲ್ಲಿರುವ ವಿದ್ಯೆಯನ್ನು ಬಹಿರಂಗಗೊಳಿಸದೆ ಸದಾ ಸತ್ ಚಿತ್ ಆನಂದದಲ್ಲಿರುವವರು ಅಪ್ಪ ಅವರು. ಆಪತ್ತಿನಲ್ಲಿ ಅಪ್ಪ ಅವರನ್ನು ಸ್ಮರಿಸಿ ಕಷ್ಟದಿಂದ ಪಾರಾದ ಅದೆಷ್ಟೋ ಭಕ್ತರು ನಮ್ಮ ಮುಂದಿದ್ದಾರೆ. ಯಾವಾಗಲೂ ಗುರುವನ್ನೇ ಸ್ಮರಿಸುತ್ತಿರಬೇಕು. ಹೀಗೆ ಗುರುವನ್ನು ಸದಾ ಸರ್ವದಾ ಸ್ಮರಿಸುತ್ತಿದ್ದರೆ
ನಮಗೆಂತಹ ಕಷ್ಟ ಒದಗಿದರೂ ಸಹ ಗುರುವು ತನ್ನ ಭಕ್ತರ ಕಷ್ಟವನ್ನು ಪರಿಹರಿಸಲು ಧಾವಿಸಿ ಬರುತ್ತಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ತುಂಬ ಮೃದು ಸ್ವಭಾವದವರನ್ನು ಹಸುವಿನಂತಹ ವ್ಯಕ್ತಿ ಎನ್ನುತ್ತಾರೆ. ಆದರೆ ಒಮ್ಮೊಮ್ಮೆ ಕಾಲ ಕಾರಣವಶಾತ್ ಹಸುವು ಕೂಡ ವಿಚಿತ್ರವಾಗಿ ವಿಲಕ್ಷಣವಾಗಿ ವರ್ತಿಸಿ ಮನುಷ್ಯನನ್ನು ಘಾಸಿಗೊಳಿಸಲೂಬಹುದು. ಹಸುವಿನ ದಾಳಿಗೆ ತುತ್ತಾದಾಗ ಸಣ್ಣ ಗಾಯವೂ ಇಲ್ಲದೆ ಪಾರಾಗಿ ಬರಲು ಸಾಧ್ಯವೇ? ಗುರು ಕಾರುಣ್ಯವಿದ್ದಾಗ ಮಾತ್ರ ಇದು ಸಾಧ್ಯ ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳು. ಗುರುಭಕ್ತ ಗೃಹಿಣಿಯೋರ್ವಳು ಬಿಸಿಲು ಮಳೆ ಚಳಿ ಲೆಕ್ಕಿಸದೆ ತಮ್ಮ ಕಾಯಕವನ್ನು ಬಹು ಪ್ರೀತಿಯಿಂದ ಮಾಡುತ್ತಿದ್ದಳು. ಇದು ಇವಳ ನಿತ್ಯದ ವೃತ್ತಿ. ಹೀಗಿರುವಾಗ ಒಂದು ದಿನ ಈಕೆ ತಮ್ಮ ಕೆಲಸವನ್ನು ಆರಂಭಿಸಿ ನಗರ ಪ್ರದೇಶದ ಒಂದು ಬಡಾವಣೆಯಲ್ಲಿ ಸಂಚಾರ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಹೋಗುತ್ತಿದ್ದ ಹಸುವೊಂದು ಹಿಂದಿನಿಂದ ಬಂದು ಈಕೆಯ ಮೇಲೆ ಹತ್ತಿ ಮೂರು ರಸ್ತೆಗಳು ಕೂಡುವ ಸ್ಥಳದಲ್ಲಿ ಕೆಳಕ್ಕೆ ಉರುಳಿಸಿಬಿಟ್ಟಿತು. ಈಕೆಗೆ ತನ್ನ ಮೇಲೆ ಈ ರೀತಿ ಆಕ್ರಮಣ ಮಾಡುತ್ತಿರುವವರು ಯಾರು ಎಂದು ತಿಳಿಯುವ ಮೊದಲೇ ಈಕೆ ನೆಲಕ್ಕುರುಳಿದ್ದಳು. ಆ ಹಸುವು ತನ್ನೆರಡು ಕಾಲುಗಳನ್ನು ಈಕೆಯ ಮೇಲೆ ಇಡುವುದರಲ್ಲಿತ್ತು. ಈಕೆಗೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಇನ್ನು ಸಾಧ್ಯವಿಲ್ಲ ಎಂದು ಅರಿವಾದಾಗ ತನ್ನ ಎಡಗೈಯನ್ನು ಮೇಲೆತ್ತಿ ಜೋರಾಗಿ ಅಪ್ಪ ಅಪ್ಪ ಎಂದು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾ ತನ್ನೆರಡು ಕಣ್ಣುಗಳನ್ನು ಭಯದಿಂದ ಭದ್ರವಾಗಿ ಮುಚ್ಚಿಕೊಂಡು ಬಿಟ್ಟಳು. ಆ ಹಸುವಿನ ಎರಡು ಕಾಲುಗಳು ಈಕೆಯ ಮೊಳಕೈ ಮೇಲೆ ಬಂದಾಗ ಕಾಲುಗಳು ಜಾರಿ ಭೂಮಿಯನ್ನು ಸ್ಪರ್ಶ ಮಾಡಿ ನಿಂತಿತು. ಏನು ನಡೆಯುತ್ತಿದೆ ಎನ್ನುವುದು ಈಕೆಗೆ ತಿಳಿಯಲಿಲ್ಲ. ಆ ಹಸುವಿನ ನಾಲ್ಕು ಪಾದಗಳ ಮಧ್ಯದಲ್ಲಿ ಈಕೆ ಮುದುಡಿಕೊಂಡು ಸುರಕ್ಷಿತವಾಗಿ ಮಲಗಿದ್ದಾಳೆ. ಆ ಹಸು ಮೌನವಾಗಿ ಸುಮ್ಮನೆ ನಿಂತಿದೆ. ಆ ವೇಳೆಗೆ ಹತ್ತಿರವಿದ್ದ ಜನರೆಲ್ಲ ಹಸುವನ್ನು ಬೆದರಿಸಿದಾಗ ಹಸುವು ಈಕೆಯ ದೇಹದ ಮೇಲೆ ತನ್ನ ಒಂದು ಕಾಲನ್ನು ಇಡದೆ ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಾ ಹೋಯಿತು. ಹಸುವು ದೂರ ಹೋದ ಮೇಲೆ ಅಲ್ಲಿದ್ದ ಜನರು ಈಕೆಗೆ ನೀರು ತಂದುಕೊಟ್ಟರು. ಈಕೆ ಎದ್ದು ನೋಡುತ್ತಾಳೆ. ಆಗ ಜನರು, ಆ ಹಸುವು ನಿಮ್ಮ ಮೇಲೆ ದಾಳಿ ಮಾಡಿತು, ಆದರೆ ನೀವು ನೆಲಕ್ಕೆ ಬಿದ್ದ ಮೇಲೆ ಅದು ನಿಮ್ಮ ಮೇಲೆ ಯಾವುದೇ ದಾಳಿ ಮಾಡದೆ ಸುಮ್ಮನೆ ಶಿಲೆಯಂತೆ ನಿಂತಿತ್ತು, ನಂತರ ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಾ ಹೊರಟು ಹೋಯಿತು ಎಂದರು. ಆಗ ಏನಾಯಿತು ಎಂದು ಈಕೆ ಯೋಚಿಸಿದಳು. ತಾನು ನೆಲಕ್ಕೆ ಬೀಳುವಾಗ ಅಪ್ಪ ಅಪ್ಪ ಎಂದು ಕೂಗಿಕೊಂಡಿದ್ದು ನೆನಪಾಯಿತು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂತು. ಎಲ್ಲೋ ಕೂಗಿದ ತನ್ನ ಕರೆಗೆ ಧಾವಿಸಿ ಬಂದ ಅಪ್ಪ ಅವರು ತನಗೆ ಯಾವ ಅಪಾಯವೂ ಆಗದಂತೆ ಕಾಪಾಡಿದ್ದಾರೆ ಎಂದು ಚಿಂತಿಸಲು, ಎಂದರೆ ಇಂತಹದೊಂದು ಗುರುತಿಸಿ ಮನಸ್ಸಿನಿಂದ ಚಿಂತಿಸಲಾಗದ ತತ್ವ ಗುರುವಿನದು. ಗುರುವು ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು. ಅವನು ಗುಣಗಳಿಲ್ಲದವನು, ಆದರೂ ವ್ಯಕ್ತ ರೂಪದೊಡನೆ ಗುಣಗಳಿಂದಲೂ ತೋರಿಕೊಳ್ಳುತ್ತಾನೆ. ಹೀಗಾಗಿ ಅವನು ಸಾಕಾರನೂ ನಿರಾಕಾರನೂ ಆಗಿ ಸಮಸ್ತ ಜಗತ್ತಿಗೆ ಆಧಾರ ಮೂರ್ತಿಯಾಗಿದ್ದಾನೆ. ಆದ್ದರಿಂದ ಈಕೆಯ ಕೂಗಿಗೆ ಆ ಮಹಾಮಹಿಮನು ಧಾವಿಸಿ ಬಂದು ಪಾರು ಮಾಡಿದ್ದಾನೆ. ತ್ರಿಮೂರ್ತಿ ರೂಪನಾದ ಗುರುವಿನಲ್ಲಿ ದೃಢವಾದ ಭಕ್ತಿ ಇರಬೇಕು. ಶಿವನಿಗೂ ಗುರುವಿಗೂ ಭೇದವಿಲ್ಲ. ಗುರುವೇ ಭಗವಂತ ಎಂದು ಶೈವ ಶಾಕ್ತ ಆಗಮಾದಿಗಳು ಸಾರಿವೆ. ಆದರೂ ಭ್ರಾಂತಿ ಹೊಂದಿದ ಜನರು ದೇವರು ಬೇರೆ ಗುರುವು ಬೇರೆ ಎಂದು ತಿಳಿಯುತ್ತಾರೆ. ಗುರುವು ಅನುಭವ ಗಮ್ಯನೆ ಹೊರತು ಮಾತು ಮನಸ್ಸಿಗೆ ನಿಲುಕುವವನಲ್ಲ. ಅವನು ಗೌಪ್ಯನು. ಅವನ ಮಹಿಮೆ ಅಪಾರ, ಆದರೆ ನೋಡುವವರಿಗೆ ಅವನು ತೀರಾ ಸಾಮಾನ್ಯನಂತೆಯೇ ತೋರಿಕೊಳ್ಳುತ್ತಾನೆ. ತಾನು ಗುರು, ತಾನು ಅವಧೂತ ಎಂದು ಎಂದೂ ಹೇಳಿಕೊಳ್ಳುವುದಿಲ್ಲ. ಅವನು ಸಾಕ್ಷಾತ್ ಪರಬ್ರಹ್ಮವೇ ಆಗಿ ಎಲ್ಲೆಲ್ಲೂ ತುಂಬಿ ತುಳುಕುತ್ತಿದ್ದಾನೆ. ಹಾಗಾಗಿ ಅವನಿಗೆ ತನ್ನ ಭಕ್ತರ ಆರ್ತರ ಕಷ್ಟಗಳು ಬಲು ಬೇಗನೆ ಗೋಚರವಾಗುತ್ತದೆ. ಕ್ಷಣ ಮಾತ್ರದಲ್ಲಿ ಅವರನ್ನು ರಕ್ಷಣೆ ಮಾಡುತ್ತಾನೆ. ಅದಕ್ಕಾಗಿಯೇ ದಾಸ ಶ್ರೇಷ್ಠರಾದ ಕನಕದಾಸರು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ ಎಂದು ಕೊಂಡಾಡಿರುವುದು. ದಾಸರು
ಭಕ್ತಿ ಮಾರ್ಗವನ್ನು ತೋರಿಸಿದರಲ್ಲದೆ ಆ ಭಕ್ತಿ ಸಾಗರದಲ್ಲಿ ತಾವು ಮುಳುಗಿ ಆ ಭಗವಂತನ ದರ್ಶನ ಪಡೆದು ಅವನಿಂದಾದ ಅನುಭವವನ್ನು ನಮ್ಮ ಮುಂದಿಟ್ಟಿದ್ದಾರೆ. ನಾವು ಸಹ ಭಕ್ತಿಯಿಂದ ಗುರುನಾಮ ಜಪ ಮಾಡಿ ಸದಾ ಸರ್ವದಾ ಅವನನ್ನು ಧ್ಯಾನಿಸಿದರೆ ಅವನು ಕ್ಷಣ ಮಾತ್ರದಲ್ಲಿ ನಮ್ಮ ತಾಪತ್ರಯಗಳನ್ನು ಹೊಡೆದಟ್ಟಿ ನಮ್ಮನ್ನು ಆನಂದದಲ್ಲಿರಿಸುತ್ತಾನೆ. ಇಂತಹ ಆನಂದ ಸ್ವರೂಪಿಯಾದ ಸದ್ಗುರುವನ್ನು ಸ್ಮರಿಸಿ ಕೃತಾರ್ಥರಾಗೋಣ ಎಂದು ಭಟ್ಟರು ನುಡಿದರು. ಪ್ರಾಣ ರಕ್ಷಿಸಿದ ಕರುಣಾಮಯಿ. ಸುಖ ದುಃಖಗಳಿಂದ ವಿಚಲಿತರಾಗದೆ ಇರುವುದಕ್ಕಾಗಿ ನಾವು ಸದ್ಗುರುವನ್ನು ಆಶ್ರಯಿಸಬೇಕು. ಗುರು ನಾಮಸ್ಮರಣೆಯಲ್ಲಿ ನಿರತರಾಗಿರಬೇಕು, ಸತ್ಸಂಗದಲ್ಲಿರಬೇಕು. ಇದೆಲ್ಲ ದೊರಕಬೇಕಾದರೆ ಗುರುವಿನ ಬಳಿಗೆ ಬರಬೇಕು. ಆಗ ಮನಸ್ಸಿನ ತೊಳಲಾಟ ಸ್ವಲ್ಪ ಕಡಿಮೆಯಾಗಬಹುದು. ಈ ರೀತಿ ತೊಳಲಾಟ ಬಳಲಾಟಗಳಿಂದ ಬಸವಳಿದ್ದ ಜನರು ಗುರುವಿನ ಬಳಿಗೆ ಬಂದು ನೆಮ್ಮದಿಯ ನೆಲೆಯನ್ನು ಕಂಡುಕೊಳ್ಳಲು ಸಾಧ್ಯ. ನೆಮ್ಮದಿಯನ್ನು ಅರಸಿ ಬರುವವರಿಗೆ ಆಶಾಕಿರಣವಾಗಿರುವವರು ಅಪ್ಪ ಅವರು. ಹಾಸನ ಜಿಲ್ಲಾ ಕೇಂದ್ರದ ಸಮೀಪದ ಊರಿನ ಓರ್ವರು ಪ್ರತಿದಿನ ತಮ್ಮ ಪತ್ನಿಯನ್ನು ಶಾಲೆಗೆ ಬಿಟ್ಟು ಬರಲು ಬೈಕ್ನಲ್ಲಿ ಹೋಗುತ್ತಿದ್ದರು. ಅದೇ ರೀತಿ ಬೈಕ್ನಲ್ಲಿ ತಮ್ಮ ಪತ್ನಿಯನ್ನು ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ವಾಪಸ್ಸಾಗುತ್ತಿರುವಾಗ ನಿಂತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆತನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಆತನು ಪ್ರಜ್ಞಾಹೀನನಾಗಿ ನೆಲಕ್ಕೆ ಉರುಳಿದನು. ಸುತ್ತಮುತ್ತಲಿನ ಜನ ಆಂಬ್ಯುಲೆನ್ಸ್ ತರಿಸಿ ಆಸ್ಪತ್ರೆಗೆ ಕರೆದೊಯ್ದರು. ಮನೆಯವರಿಗೂ ವಿಷಯ ತಿಳಿಯಿತು. ಪರೀಕ್ಷಿಸಿದ ವೈದ್ಯರು ತುಂಬ ಗಂಭೀರವಾಗಿ ಗಾಯಗೊಂಡಿರುವ ರೋಗಿಯನ್ನು ಬೆಂಗಳೂರಿನ ಆಸ್ಪತ್ರೆ ಕರೆದೊಯ್ಯುವಂತೆ ತಿಳಿಸಿದರು. ರೋಗಿಯನ್ನು ಹೊತ್ತು ಆಂಬ್ಯುಲೆನ್ಸ್ 8-10 ಕಿಲೋಮೀಟರ್ ದೂರ ಕ್ರಮಿಸಿರಬಹುದು. ರೋಗಿಯ ಪರಿಸ್ಥಿತಿ ತೀರಾ ಹದಗೆಟ್ಟ ಪರಿಣಾಮವಾಗಿ ಆತನನ್ನು ಪುನಃ ಮೊದಲು ಪರೀಕ್ಷಿಸಿದ ವೈದ್ಯರಿಗೆ ತೋರಿಸಲು ಅದೇ ಆಸ್ಪತ್ರೆಗೆ ವಾಪಸ್ಸು ಬಂದರು. ವೈದ್ಯರು ಈತನನ್ನು ಪರೀಕ್ಷಿಸಿ ಏನು ಹೇಳಲು ಆಗುವುದಿಲ್ಲ, ದೈವೇಚ್ಛೆ ಎಂದು ಹೇಳಿ ತಮ್ಮ ಕೈಲಾದ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಈತನಿಗೆ 2-3 ದಿನ ಪ್ರಜ್ಞೆಯೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಅಪ್ಪ ಅವರು ಹಾಸನಕ್ಕೆ ಆಗಮಿಸಿದ್ದರು. ಈ ವಿಷಯ ತಿಳಿದ ಅಪಘಾತಕ್ಕೊಳಗಾದ ಆ ಕುಟುಂಬದ ಸದಸ್ಯರೆಲ್ಲರೂ ಅಪ್ಪ ಅವರ ದರ್ಶನಕ್ಕೆ ಬಂದರು. ಪರಿಸ್ಥಿತಿಯನ್ನು ವಿವರಿಸಿ ಕಣ್ಣೀರಿಟ್ಟರು. ಆಗ ಅಪ್ಪ ಅವರು, ನೀವೇನು ಚಿಂತೆ ಮಾಡಬೇಡಿ, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ, ಅವನಿಗೆ ಏನೂ ಆಗುವುದಿಲ್ಲ, ಅವನು ಮೊದಲಿನಂತಾಗುತ್ತಾನೆ, ಈ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಹಚ್ಚು ಎಂದು ಹೇಳಿ ಆಶೀರ್ವದಿಸಿದರು. ಅಪ್ಪ ಅವರು ಆಶೀರ್ವದಿಸಿ ಕೊಟ್ಟ ಭಸ್ಮವನ್ನು ಗಾಯಾಳುವಿಗೆ ಹಚ್ಚಿದ ಬಳಿಕ ಆತ ಕಣ್ಣು ತೆರೆದು ಸ್ವಲ್ಪ ಸ್ವಲ್ಪ ಮಾತನಾಡಲಾರಂಭಿಸಿದನು. ಆದರೆ ಮನೆಯವರಾರನ್ನು ಗುರುತಿಸಲಾರದವನಾಗಿದ್ದನು. ಇದರಿಂದ ಮನನೊಂದ ಆತನ ಪತ್ನಿ, ತಂದೆ, ತಾಯಿ ಅಪ್ಪ ಅವರ ಬಳಿ ಬಂದು ಮತ್ತೆ ಗೋಳಾಡತೊಡಗಿದರು. ಆಗ ಅಪ್ಪ ಅವರು, ನಾನಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ, ಆತನನ್ನು ಮೊದಲಿನಂತೆಯೇ ಮಾಡುತ್ತೇನೆ, ನೀವೆಲ್ಲ ಧೈರ್ಯವಾಗಿರಿ ಎಂದು ಹೇಳಿದರು. ಆತನು ಬದುಕುವುದೇ ಇಲ್ಲ ಎಂದು ವೈದ್ಯರು ಹೇಳಿದ್ದರು. ಆದರೆ ಅಪ್ಪ ಅವರ ಆಶೀರ್ವಾದದ ಬಲದಿಂದ ಆತ 15 ದಿನಗಳಲ್ಲಿ ಗುಣಮುಖನಾಗಿ ಮೊದಲಿನಂತಾಗಿದ್ದನು. ಅನಿಲ ಸೋರಿಕೆ ಅಪಾಯ ತಪ್ಪಿಸಿದ ಸದ್ಗುರು. ನೋಡಪ್ಪ ವಿನಯ, ಲೋಕದ ವ್ಯವಹಾರವೇ ಹೀಗೆ, ಲೌಕಿಕರ ಸಮಸ್ಯೆಗಳು ಮುಗಿಯುವುದೇ ಇಲ್ಲ, ಹಾಗಂತ ಇದೇನೂ ತಪ್ಪಲ್ಲ. ಇಂತಹ ಸಮಸ್ಯೆಗಳು ಬಂದಾಗ ನಮಗೆ ದಾರಿ ತೋರಿಸಲು ಗುರುವು ಇರುತ್ತಾನೆ. ಅಂತಹ ಗುರುವನ್ನು ಅರಸಿ ನಾವು ಅವರಲ್ಲಿಗೆ ಹೋಗುತ್ತೇವೆ. ಆದರೆ ಇಲ್ಲೋ ಇರುವ ಗುರುಗಳು ಮತ್ತೆಲ್ಲೋ ನಡೆಯುವ ಅನಾಹುತವನ್ನು ಭಕ್ತರಿಂದ ಅಪ್ರಾರ್ಥಿತವಾಗಿದ್ದರೂ ತಮ್ಮ ದಿವ್ಯ ದೃಷ್ಟಿಯಿಂದ ಹೇಗೆ ತಪ್ಪಿಸುವರು ಎಂಬುದಕ್ಕೆ ಇಲ್ಲೊಂದು ಪ್ರಸಂಗವನ್ನು ಕೇಳು. ಅಪ್ಪ ಅವರ ಪೂರ್ವಾಶ್ರಮದ ಮಾವ ಸುಂದರೇಶ್ ಬ್ಯಾಂಕ್ ಉದ್ಯೋಗಿ. ಅವರಿಗೆ ಹುಬ್ಬಳ್ಳಿಗೆ ವರ್ಗಾವಣೆಯಾಗಿತ್ತು. ಆದರೆ ಅಲ್ಲಿ ರಾಜತ್ತೆ ಅವರಿಗೆ ಏಕೋ ಸಮಾಧಾನವಿರುತ್ತಿರಲಿಲ್ಲ. ಅಲ್ಲಿ ವಾಸವಿದ್ದ ಮನೆಯಲ್ಲಿ ಒಂದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಒಂದು ಅನಾಹುತದ ಮುನ್ಸೂಚನೆ ಅತ್ತೆಯವರಿಗೆ ಉಂಟಾಯಿತು.
ಮಲಗಿದ್ದವರಿಗೆ ತಮ್ಮ ಕೈಯಿಂದ ಅಡುಗೆ ಅನಿಲದ ವಾಸನೆ ಬಂದಂತಾಯಿತು. ಇದೇನು ವಿಚಿತ್ರ, ಏನೋ ವ್ಯತ್ಯಾಸವಾಗಿರುವಂತಿದೆ ಎಂದು ಅವರು ಥಟ್ಟನೆ ಎದ್ದು ಬಚ್ಚಲು ಮನೆಯತ್ತ ನಡೆದರು. ಕ್ಷಣ ಕ್ಷಣಕ್ಕೂ ಅನಿಲದ ವಾಸನೆ ಹೆಚ್ಚುತ್ತಿತ್ತು. ಬಚ್ಚಲು ಮನೆಯಲ್ಲಿ ಎಲ್ಲವೂ ಸರಿಯಿತ್ತು, ಆದರೆ ಅನಿಲದ ವಾಸನೆಯು ಮನೆಯಲ್ಲೆಲ್ಲ ವ್ಯಾಪಿಸಿತ್ತು. ಇವರು ಅಡುಗೆ ಮನೆಗೆ ಬಂದರು. ಇಂತಹ ಸಂದರ್ಭದಲ್ಲಿ ಲೈಟ್ ಸ್ವಿಚ್ ಆನ್ ಮಾಡಬಾರದು ಎಂಬುದು ತಿಳಿದಿದ್ದರೂ ಅಪಾಯದ ಮೂಲ ಹುಡುಕಬೇಕೆಂದು ಧೈರ್ಯವಾಗಿ ಸ್ವಿಚ್ ಆನ್ ಮಾಡಿದರು. ಅಡುಗೆ ಮನೆ ಸಿಲಿಂಡರ್ನಿಂದ ಅನಿಲ ಸೋರಿಕೆಯಾಗುತ್ತಿರುವ ಶಬ್ದ ಕೇಳತೊಡಗಿತ್ತು. ಕೂಡಲೇ ಅವರು ಮನೆಯ ಕಿಟಕಿಗಳನ್ನೆಲ್ಲ ತೆರೆದಿಟ್ಟು ರೆಗ್ಯುಲೇಟರ್ ಕ್ಲೋಸ್ ಮಾಡಿ ಮಲಗಿದರು. ಬೆಳಿಗ್ಗೆ ಎದ್ದು ನೋಡಿದಾಗ ದೇವರ ಮನೆಯ ನಂದಾದೀಪ ಉರಿಯುತ್ತಲೇ ಇತ್ತು. ಅದರ ಸುತ್ತಲೂ ಗ್ಯಾಸ್ ಇರುವುದು ಆವಿಯ ಪ್ರಭಾವಳಿಯಂತೆ ಕಂಡುಬರುತ್ತಿತ್ತು. ಅಂದರೆ ಮನೆಯಲ್ಲಿ ಅನಿಲ ಹರಡಿದೆ, ಆದರೆ ರಾತ್ರಿ ಮನೆಯಲ್ಲಿ ಮಲಗಿದ ಯಾರೊಬ್ಬರಿಗೂ ಯಾವುದೇ ರೀತಿಯ ಅಪಾಯವೂ ಆಗಿಲ್ಲ. ತಪ್ಪಿದ ಕುಕ್ಕರ್ ಸ್ಫೋಟ, ಅಪಾಯದಿಂದ ಪಾರು. ದೂರದ ರಾಜ್ಯದಲ್ಲಿರುವ ರಾಜತಿಯವರ ಮಗಳು ಅಲ್ಲಿನ ಮನೆಯಲ್ಲಿ ಒಂದು ದಿನ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬರ್ನರ್ ಮೇಲೆ ಕುಕ್ಕರ್ ಇಟ್ಟು ಮತ್ತೊಂದರಲ್ಲಿ ಶಂಕರಪೌಳಿ ಮಾಡಲು ಬಾಣಲೆಗೆ ಎಣ್ಣೆ ಹಾಕಿ ಇಟ್ಟುಕೊಂಡಿದ್ದಳು. 20 ನಿಮಿಷವಾದರೂ ಕುಕ್ಕರ್ ಕೂಗಲೇ ಇಲ್ಲ. ಇವರಿಗೆ ಆ ಕಡೆ ಗಮನವೇ ಇಲ್ಲ. ಆ ಹಂತದಲ್ಲಿ ಕುಕ್ಕರ್ ಸೇಫ್ಟಿ ವಾಲ್ ಕಿತ್ತುಕೊಂಡಿತು. ಕುಕ್ಕರ್ ಎಣ್ಣೆಯ ಬಾಣಲಿಗೆ ಬಡಿಯುವ ಸಾಧ್ಯತೆ ಇತ್ತು, ಆದರೆ ಹಾಗಾಗಲಿಲ್ಲ. ಸ್ಟೌವ್ ಮೇಲಿನಿಂದ ಕುಕ್ಕರ್ ದೊಪ್ಪನೆ ಕೆಳಗೆ ಬಿದ್ದಿತು. ಬಿದ್ದ ರಭಸಕ್ಕೆ ಕುಕ್ಕರ್ನ ಪ್ರೆಷರ್ ರಿಲೀಸ್ ಆಯಿತು. ಈ ರೀತಿ ರಿಲೀಸ್ ಆಗದಿದ್ದರೆ ಕುಕ್ಕರ್ ಸ್ಫೋಟವಾಗುವ ಅಪಾಯವಿತ್ತು. ಹೀಗೆ ಏಕಕಾಲಕ್ಕೆ ಎರಡೂ ಅಪಾಯವನ್ನು ಶ್ರೀಕಾಂತಪ್ಪ ಅವರು ತಪ್ಪಿಸಿ ಕುಟುಂಬದವರನ್ನು ಅನಾಹುತದಿಂದ ಪಾರು ಮಾಡಿದ್ದರು. ಸೇಫ್ಟಿ ವಾಲ್ ಕಿತ್ತು ಹೋಗಿದ್ದರಿಂದಾಗಿ ಮನೆಯಲ್ಲೆಲ್ಲ ಅನ್ನ ಹರಡಿಕೊಂಡು ಬಿಟ್ಟಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಅತ್ತೆಯ ಮಗಳು ಸ್ಟೌವ್ ಆಫ್ ಮಾಡಿ ಎಲ್ಲರೂ ಆಚೆಗೆ ಹೋದರು. ಅಷ್ಟೇ ಅಲ್ಲ, ಶ್ರೀಕಾಂತ ಗುರುಗಳಿಗೆ ದೂರವಾಣಿ ಮೂಲಕ ಈ ವಿಷಯ ತಿಳಿಸಿದರು. ಆಗ ಅವರು ಏನು ಹೆದರಬೇಡಿ, ನಾನಿದ್ದೀನಿ ಎಂದು ಅಭಯವಿತ್ತರು. ಗುರು ಕೃಪೆಯಿಂದ ಎಲ್ಲರೂ ಅಪಾಯದಿಂದ ಪಾರಾಗಿದ್ದರು. ನಾಣ್ಯ ನುಂಗಿದರೂ ಗುರು ಕೃಪೆಯಿಂದ ಪಾರು. ಮಕ್ಕಳು ಎಂದರೆ ಒಂದಲ್ಲ ಒಂದು ಚೇಷ್ಟೆ ಮಾಡುತ್ತಿರುತ್ತಾರೆ. ಎಷ್ಟು ಕಣ್ಣುಗಳು ಕಾಯುತ್ತಿದ್ದರೂ ಸಾಲದು. ಆದರೂ ಕಣ್ಣು ತಪ್ಪಿಸಿ ಅಪಘಾತಗಳು ಸಂಭವಿಸಿಯೇ ಬಿಡುತ್ತವೆ. ಪ್ರತಿಭಾಳ ಮಗ ಬಾಯಿಯಲ್ಲಿ ನಾಣ್ಯ ಹಾಕಿಕೊಂಡು ಆಟ ಆಡುತ್ತಿದ್ದನು. ಬಾಲಕನು ತಲೆ ಕೆಳಗೆ ಮಾಡಿಕೊಂಡು ಆಟ ಆಡುತ್ತಿದ್ದನು. ಆಟ ಆಡುತ್ತಾ ಇರುವಾಗ ಬಾಯಲ್ಲಿದ್ದ ನಾಣ್ಯ ನುಂಗಿಬಿಟ್ಟನು. ಅದೇನು ಗ್ರಹಚಾರವೋ ಏನೋ, ನಾಣ್ಯ ಗಂಟಲಲ್ಲಿ ಸಿಕ್ಕಿಕೊಂಡು ಬಿಟ್ಟಿತ್ತು. ಅಪ್ಪ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಇನ್ನೊಂದು 20 ನಿಮಿಷ ತಾಳಮ್ಮ ಸರಿ ಹೋಗುತ್ತೆ ಎಂದರು. ಆಗ ಕರೋನಾ ಭೀತಿ ಬೇರೆ, ಡಾಕ್ಟರ್ಗಳು ಸಿಗುತ್ತಿಲ್ಲ, ನಾಣ್ಯ ಗಂಟಲಿನಲ್ಲೇ ಇದೆ, ಏನು ಮಾಡಲು ತಿಳಿಯುತ್ತಿಲ್ಲ. ಅಂತೂ ಇಂತೂ ಒಬ್ಬ ಡಾಕ್ಟರ್ ಹತ್ತಿರ ಹೋದರು. ಸ್ಕ್ಯಾನ್ ಎಕ್ಸ್ರೇ ಮಾಡಿಸಿದರು. ನಾಣ್ಯ ವೇಳೆಗೆ ಕೆಳಗೆ ಜಾರಿತ್ತು. ಇಷ್ಟೆಲ್ಲ ನಡೆಯುವ ವೇಳೆಗೆ 20 ನಿಮಿಷ ಕಳೆದಿತ್ತು. ಅಪ್ಪ ಅವರ ಆಶೀರ್ವಾದದಿಂದ ಮರುದಿನ ನಾಣ್ಯವು ಹೊರಗೆ ಬಿದ್ದಿತು. ಬಾಲಕ ಅಪಾಯದಿಂದ ಪಾರಾದ. ಬಾಡಿಗೆ ಸೈಕಲ್ ಪಡೆದರು, ಅಪಘಾತ ತಪ್ಪಿಸಿದರು. ಬಾಲಕ ಶ್ರೀಕಾಂತ್ ಗುರುಜಿಯವರು ಒಂದು ದಿನ ಶಿವಮೊಗ್ಗದ ಅತ್ತೆಯ ಮನೆಗೆ ಬಂದರು. ಬಂದವರು ನನಗೆ ಬಾಡಿಗೆ ಸೈಕಲ್ ಬೇಕು, ತಂದುಕೊಡು ಎಂದು ಕೇಳಿದರು. ಎಲ್ಲೆಲ್ಲಿ ಹುಡುಕಿದರೂ ಬಾಡಿಗೆಗೆ ಸೈಕಲ್ ಸಿಗಲಿಲ್ಲ. ಗುರುಜಿ ಬೇಕೇ ಬೇಕು ಎನ್ನುತ್ತಿದ್ದಾರೆ. ಅಂತೂ ಇಂತೂ ಎಲ್ಲೋ ಒಂದು ಕಡೆ ಬಾಡಿಗೆಗೆ ಸೈಕಲ್ ಸಿಕ್ಕಿತು. ಪ್ರತಿಭಾಳನ್ನು ಕರೆದುಕೊಂಡು ಸ್ಟೇಡಿಯಂಗೆ ಸೈಕಲ್ನಲ್ಲಿ ಹೋದರು. ಗುರುಜಿಯವರು ಸೈಕಲ್ನಲ್ಲಿ ಒಂದೆರಡು ರೌಂಡ್ ಹೊಡೆದು ಸೈಕಲ್ನಿಂದ ಬಿದ್ದು ಬಿಟ್ಟರು. ಮೈಗೈಗೆಲ್ಲ ಗಾಯಗಳಾದವು. ಆಗ ಪ್ರತಿಭಾ ತುಂಬ ನೋವಾಗ್ತಾ ಇದೆಯಾ ಎಂದು ಅವರನ್ನು ಕೇಳಿದಳು. ಆಗ ಗುರುಜಿಯವರು, ಈ ಅಪಘಾತ ನಿನಗೆ ಆಗಬೇಕಿತ್ತು, ಅದನ್ನು ತಪ್ಪಿಸಲು ನಾನು ಸೈಕಲ್ ಬೇಕು ಅಂತ ಕೇಳಿ ತರಿಸಿಕೊಂಡು ನಿನ್ನ ನೋವನ್ನು ನಾನು ತೆಗೆದುಕೊಂಡೆಂದರು. ನೋಡಪ್ಪ ವಿನಯ, ಗುರುಗಳು ಎಂತಹ ಕರುಣಾಮಯಿ, ಬಾಲ್ಯದಲ್ಲೇ ಭಕ್ತರ ಬಗೆಗೆ ಎಂತಹ ಕರುಣೆ ಪ್ರೀತಿ. ನೋಡು, ಭಕ್ತರಿಗೆ ನೋವಾಗುತ್ತೆ, ತಾನು ಬಾಲಕನಾದರೂ ತನಗೆ ಆಗುವ ನೋವಿನ ಬಗ್ಗೆ ಅರಿವಿಲ್ಲ. ಅದಕ್ಕೆ ಗುರುಕಣಯ್ಯ ಅವರ ನೋವನ್ನು ನಾ
ತಾನು ಸ್ವೀಕರಿಸಿದರು ಎಂದು ಭಟ್ಟರು ನುಡಿದರು. ಇದಕ್ಕಾಗಿಯೇ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟರೆ ಕೆಡಲಿ ಎಂದು ದಾಸರು ಹಾಡಿರುವುದು. ನಂಬಿದ ಪ್ರಹ್ಲಾದನನ್ನು ಹರಿಯು ಕಾಪಾಡಿದ. ರಾಮನಾಮವನ್ನೇ ಉಸಿರಾಗಿಸಿಕೊಂಡ ಹನುಮನಿಗೆ ರಾಮನೇ ಸರ್ವಸ್ವನಾದ. ಹೀಗೆ ಹೇಳುತ್ತಾ ಹೋದರೆ ಮುಗಿಯುವುದೇ ಇಲ್ಲ. ನಂಬಬೇಕು. ಅವನು ಕಠಿಣವಾದ ಪರೀಕ್ಷೆಗಳನ್ನು ಕೊಟ್ಟು ನಮ್ಮ ನಂಬಿಕೆಯನ್ನು ಪರೀಕ್ಷೆಗೊಳಪಡಿಸುತ್ತಾನೆ. ಪ್ರಪಂಚದ ಸೆಳೆತವೇ ಬಲವಾಗಿರುವ ನಮಗೆ ಆ ಪರೀಕ್ಷೆ ಎದುರಿಸಲು ಕಷ್ಟವಾಗಿ ತತ್ತರಿಸುತ್ತೇವೆ, ಗೋಳಾಡುತ್ತೇವೆ, ಗುರು ಭಗವಂತನನ್ನು ಸಲಿಗೆಯಿಂದ ನಿಂದಿಸುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಅವನು ಮಾತ್ರ ನಿಶ್ಚಲ ಸ್ಥಿತಪ್ರಜ್ಞ, ನಮ್ಮನ್ನು ನೋಡಿ ನಗುತ್ತಿರುತ್ತಾನೆ. ಆ ಸತ್ಯ ತಿಳಿಯದ ನಾವು ಗುರುವಿನಲ್ಲಿ ಪರೀಕ್ಷೆ ಕೊಡು, ಆದರೆ ಪರೀಕ್ಷೆಯಲ್ಲಿ ನಮ್ಮನ್ನು ಉತ್ತೀರ್ಣರನ್ನಾಗಿಸು, ಬಹಳ ಕಾಲ ಪರೀಕ್ಷೆಗೊಳಪಡಿಸಬೇಡ ಎಂದು ಬೇಡೋಣ ಎಂದು ಭಟ್ಟರು ಆನಂದ ಪರವಶರಾಗಿ ಮಾತು ಮುಗಿಸಿದರು. ಓಹ್, ಆಗಲೇ ಸಂಜೆ ಆಯ್ತಲ್ಲಪ್ಪ ಎನ್ನುತ್ತಾ ಒಳಗೆ ಹೋಗಿ ವಿದ್ಯುತ್ ದೀಪ ಬೆಳಗಿಸಿ ಗುರುಗಳಿಗೆ ಹಾಗೂ ಮನೆಯ ದೇವರಿಗೆ ಆರತಿ ಮಾಡಿ ಭಜನೆ ಮಾಡಿ ಕುರ್ಚಿಯಲ್ಲಿ ಕುಳಿತು 10 ನಿಮಿಷಗಳ ಕಾಲ ಜಪ ಮಾಡಿದರು. ಎಂಬಲ್ಲಿಗೆ ಶ್ರೀ ಗುರು ಚರಣಾರವಿಂದಕ್ಕೆ 23ನೆಯ ಅಕ್ಷರ ಪುಷ್ಪವು ಸಮರ್ಪಿತವಾಯಿತು. ಜೈ ಗುರುದೇವದತ್ತ. ಓಂ ಸತ್ವವಂತಾಯ ವಿದ್ಮಹೆ ತತ್ವನಿಷ್ಠಾಯ ಧೀಮಹಿ ತನ್ನೋ ಶ್ರೀಕಾಂತ ಪ್ರಚೋದಯಾತ್. Thank you.